ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಸಿಂಪಲ್ ಮನೆಯಲ್ಲೇ ಸಿಗುವಂತಹ ಓಮ್ ರೆಮಿಡಿ, ಮನೆಯಲ್ಲೇ ಸಿಗುವಂತಹ ಪದಾರ್ಥವನ್ನು ಯೂಸ್ ಮಾಡ್ಕೊಂಡು ನಮ್ಮ ಸ್ಕಿನ್ನನ್ನು ಕ್ಲಿಯರ್, ಗ್ಲೋಯಿಂಗ್, ಸ್ಪಾಟ್ಲೆಸ್ ಆಗಿ ಇಟ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಇವಾಗ ಎದ್ದಿದ್ದೀನಿ, ಇನ್ನೂ ಮುಖ ಸಹಿತ ತೊಳೆದಿಲ್ಲ. ನಾನು ಡೈಲಿ ಬೆಳಗ್ಗೆ ಎದ್ದು ಯಾವ ಥರ ಮುಖ ತೊಳಿತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಕಡಲೆ ಹಿಟ್ಟು ಜೊತೆಗೆ ಇದು ಒಂದು ಪದಾರ್ಥ ಮಿಕ್ಸ್ ಮಾಡ್ಕೊಂಡು ನೀವು ಡೈಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಕ್ಲಿಯರ್, ಗ್ಲೋಯಿಂಗ್, ಸ್ಪಾಟ್ಲೆಸ್, ಓಪನ್ ಪೋರ್ಸ್ ಎಲ್ಲ ಹುಡುಗಿರಿಗೂ ಇರುತ್ತೆ, ಹುಡುಗರಿಗೂ ಇರುತ್ತೆ. ಆ ಪ್ರಾಬ್ಲಮ್ ಫಸ್ಟ್ ಸಾಲ್ವ್ ಆಗುತ್ತೆ. ಆ್ಯಂಡ್ ಪಿಂಪಲ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಸನ್ ಟ್ಯಾನ್ ಅಂಡ್ ಏನಾದರೂ ಸ್ಕಿನ್ ಇನ್ಫೆಕ್ಷನ್ಸ್ ಆಗಿದ್ರೆ ಆಗೋಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನೀವು ಬೆಳಗ್ಗೆ ಎದ್ದು ನಾನು ಇವತ್ತು ತೋರಿಸೋವಂಥದ್ದನ್ನ ನೀವು ಟ್ರೈ ಮಾಡಿದ್ರೆ ನಿಮ್ಮ ಫೇಸ್ ಕ್ಲಿಯರ್, ಗ್ಲೋಯಿಂಗ್, ಸ್ಪಾಟ್ಲೆಸ್ ಆಗೇ ಆಗುತ್ತೆ. ಟ್ರಸ್ಟ್ ಮೀ, ನೀವು ಕ್ಲಿಯರ್, ಗ್ಲೋಯಿಂಗ್, ಸ್ಪಾಟ್ಲೆಸ್ ಆಗಬೇಕು ಅನ್ನೋ ಖುಷಿಯಲ್ಲಿ ಮಾರ್ಕೆಟಲ್ಲಿ ಸಿಗುವಂತಹ ಕೆಮಿಕಲ್ ಇರೋ ಕ್ರೀಮ್ಸ್ನೆಲ್ಲ ಯೂಸ್ ಮಾಡ್ತಿರ್ತೀರಾ. ಪ್ಲೀಸ್ ಇವತ್ತೇ ಅದನ್ನು ಸ್ಟಾಪ್ ಮಾಡಿ ನಾನಿವತ್ತು ತೋರಿಸೋವಂಥ ಓಮ್ ರೆಮಿಡಿನ ಟ್ರೈ ಮಾಡಿ ಬನ್ನಿ. ಫ್ರೆಂಡ್ಸ್, ಇದು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕು. ಎಸ್, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡಿದ್ದು. ಗರ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ಬನ್ನಿ, ಇದೇ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಒಂದು ಖಾಲಿ ಬೌಲ್ ತೊಗೊಂಡು ಟೊಮೊಟೊನ ತುರ್ಕೊಳ್ಳಿ ಅಥವಾ ಮಿಕ್ಸಿಲಿ ಮಾಡ್ಕೊಳ್ಳಿ, ಜ್ಯೂ ಆ ಥರ ಪೇಸ್ಟ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕ್ಕೊಳ್ಳಿ. ಗಾಯ್ಸ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬಂದ್ರೆ ಪ್ಯಾನ್ ಸಿಂಪಲ್, ಎರಡೇ ಎರಡು ಇಂಗ್ರೀಡಿಯೆಂಟ್ ಇದ್ರೆ ಸಾಕು, ನಮ್ಮ ಫೇಸ್ ಕ್ಲಿಯರ್, ಗ್ಲೋಯಿಂಗ್, ಸ್ಪಾಟ್ಲೆಸ್ ಆಗುತ್ತೆ. ಫ್ರೆಂಡ್ಸ್, ನೀವು ಇದನ್ನು ಬೆಳಗ್ಗೆ ಎದ್ದಾದರೂ ಮಾಡ್ಬೋದು, ಇಲ್ಲ ನೈಟ್ ಆದರೂ ಮಾಡ್ಬೋದು, ಯಾವ ಬೇಕಾದರೂ ಮಾಡ್ಕೋಬೋದು. ಇದೊಂದು ಫೇಸ್ ವಾಶ್ ರೀತಿ ಕೂಡ ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ನಾನು ಇವತ್ತು ಕಡಲೆ ಆಸಿಟ್ ಯೂಸ್ ಮಾಡಿದ್ದೀನಿ. ಕಡಲೆ ಆಸಿಟ್ ನ್ಯಾಚುರಲ್ ಕ್ಲೆನ್ಸಿಂಗ್ ಇದೆ ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಟ್ಯಾನ್ ಆಗಿದ್ದರೆ ಹೋಗೋಕ್ಕೂ ಕೂಡ ಕಡಲೆ ಆಸಿಟು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದಕ್ಕೆ ನಾನು ಪಿಂಪಲ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಹೋಗೋಕ್ಕೂ ಕೂಡ ಕಡಲೆ ಆಸಿಟ್ ತುಂಬ. ಆ್ಯಂಡ್ ಇದಕ್ಕೆ ನಾನು ಟೊಮೊಟೊ ಜ್ಯೂಸ್ ಹಾಕಿದ್ದೀನಿ. ಟೊಮೊಟೊ ಜ್ಯೂಸಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ಲೈಟನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಓಪನ್ ಪೋರ್ಸ್ ಹೋಗೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಪಿಂಪಲ್ಸ್, ಪಿಂಪಲ್ ಮಾರ್ಕ್ ಹೋಗೋಕ್ಕೂ ಕೂಡ ಟೊಮೊಟೊ ಜ್ಯೂಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಈಗ ನಾನು ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಕೋತೀನಿ, ಒಂದು 10 ಅಥವಾ 15 ಮಿನಿಟ್ಸ್ ಬಿಟ್ಕೊಂಡು ನೀವು ಡೈಲಿ ಈ ಥರ ವಾಶ್ ಮಾಡ್ಕೊಳ್ಳಿ. ನೀವು ಒಂದು ಮಂತಲ್ಲೇ ನೋಡ್ಬೋದು ಕ್ಲಿಯರ್, ಗ್ಲೋಯಿಂಗ್ ಸ್ಕಿನ್ನ. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ನಾವು ಕ್ಲಿಯರ್, ಗ್ಲೋಯಿಂಗ್ ಸ್ಕಿನ್ ಪಡ್ಕೊಳ್ಳೋದು ಅಂತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾನು ಇದು ಒಂದು 10 ಅಥವಾ 15 ಮಿನಿಟ್ಸ್ ಬಿಟ್ಕೊಂಡು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.